ಪ್ರಿಯ ಬಂಧುಗಳೇ ಐಶ್ವರ್ಯಾ ಮೀಡಿಯಾ ಕ್ರಿಯೇಷನ್ಸ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇದಾಗಲೇ ನವರಾತ್ರಿ ಪ್ರಾರಂಭ ಆದಾಗಿನಿಂದ ನಿಮಗೆ ನವರಾತ್ರಿಯ ವೈಭವದ ಪರಿಚಯ ದುರ್ಗಾ ತಾಯಿಯ ವಿವಿಧ ಅವತಾರಗಳ ಪರಿಚಯವನ್ನು ಮಾಡುತ್ತಾ ಬಂದಿದ್ದೇವೆ ತಾವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ನಮ್ಮ ಎಲ್ಲ ಸಂಪೂರ್ಣ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗಿ ಸಿಗಲಿದೆ ಮತ್ತು ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ನಮ್ಮನ್ನು ಆಶೀರ್ವದಿಸಿ ಇವತ್ತು ನಾವು ಮಾತೆ ದುರ್ಗೆಯ ಒಂಬತ್ತನೇ ಅವತಾರವಾದ ಸಿದ್ದಿದಾತ್ರಿ ದೇವಿಯ ಕುರಿತು ತಿಳಿಯೋಣ ಈ ದೇವಿಯು ಶಕ್ತಿ ಶಾಂತಿ ಮತ್ತು ಶ್ರದ್ಧೆಯ ಸಂಕೇತವಾಗಿದ್ದಾರೆ ಸಿದ್ದಿದಾತ್ರಿ ದೇವಿಯ ರೂಪವನ್ನು ತಿಳಿಯೋಣ ಸಿದ್ಧಿದಾತ್ರಿ ದೇವಿಯ ರೂಪ ಬಹಳ ಆಕರ್ಷಕವಾಗಿದ್ದು ಅವರ ಮೈಬಣ್ಣ ಬಿಳಿ ಶ್ರೇಷ್ಠತೆಗೆ ಮತ್ತು ಶುದ್ಧತೆಗೆ ಪ್ರಾತಿನಿಧ್ಯವಾಗಿದೆ ಇವರು ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ದಕ್ಷಿಣಾಸೀನು ದೇವರ ತ್ರಿಶೂಲ ಮತ್ತು ಇನ್ನೊಂದು ಕೈಯಲ್ಲಿ ಚಕ್ರ ಮತ್ತು ಪದ್ಮವನ್ನು ಹಿಡಿದಿದ್ದಾರೆ ದೇವಿಯ ರೂಪವು ಅತ್ಯಂತ ಮೋಹಕವಾಗಿದೆ ಇವರು ಶಕ್ತಿ ಶಾಂತಿ ಮತ್ತು ಸಮೃದ್ಧಿಯನ್ನು ಪ್ರತಿಬಿಂಬಿಸುತ್ತಾರೆ ದೇವಿಯ ಪೂಜಾ ವಿಧಾನ ಹೀಗಿದೆ ಎಂದಿನಂತೆ ಮೊದಲು ನಿಮ್ಮ ಮನಸ್ಸನ್ನು ನಿಷ್ಕಲ್ಮಶವಾಗಿಟ್ಟುಕೊಂಡು ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಬೇಕು ಪೂಜಾ ಸಾಮಗ್ರಿಗಳಲ್ಲಿ ದೇವಿಗೆ ಬಿಳಿ ಹೂವುಗಳು ಹಾಲು ತುಪ್ಪ ಬೆಲ್ಲ ಕೊಬ್ಬರಿ ಇಳ್ಳು ತೊಗರಿ ಕಡಲೆಕಾಯಿ ಗೋಧಿ ಅಥವಾ ಉರುಳಿ ಹಿಟ್ಟನ್ನು ಮೈಸೂರು ಪಾಕ್ ಅಥವಾ ಯಾವುದೇ ಮಿಠಾಯಿ ಸಮರ್ಪಿಸಬಹುದು ಸಿದ್ದಿದಾತ್ರಿ ದೇವಿಯ ಪೂಜೆಯ ಮುಖ್ಯ ಭಾಗವೆಂದರೆ ಆಕೆಯ ಮಂತ್ರ ಜಪ ಓಂ ಸಿದ್ದಿದಾತ್ರೈ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ಶಕ್ತಿ ಧೈರ್ಯ ಮತ್ತು ಆಶೀರ್ವಾದವು ದೊರಕುತ್ತದೆ ಅದಾದ ನಂತರ ತಾಯಿಯ ಮುಂದೆ ದೀಪ ಹಚ್ಚಿ ಆರತಿ ಮಾಡಿ ಶ್ರದ್ಧೆ ಹಾಗೂ ಮುಕ್ತ ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡಬೇಕು ತಾಯಿಯ ಆರಾಧನೆಯಿಂದ ಭಕ್ತರಿಗೆ ಬಹಳಷ್ಟು ಫಲಗಳು ದೊರೆಯುತ್ತವೆ ಈ ದೇವಿಯು ಸಂಕಟಗಳನ್ನು ನಿವಾರಿಸಲು ಮತ್ತು ಉತ್ತಮ ಸಂಪತ್ತು ಆರೋಗ್ಯ ಮತ್ತು ಸಂಪೂರ್ಣ ಸಂತೋಷವನ್ನು ನೀಡಲು ಪ್ರಖ್ಯಾತಿಯಾಗಿದ್ದಾರೆ ತಾಯಿಯನ್ನು ಶಕ್ತಿ ದೇವತೆ ಎನ್ನುತ್ತಾರೆ ಈ ದೇವಿಯ ಪೂಜೆಯಿಂದ ಆತ್ಮಶಕ್ತಿ ಹೆಚ್ಚುತ್ತದೆ ಮತ್ತು ಸಂಕಷ್ಟಗಳ ಎದುರಿಸಲು ಧೈರ್ಯವೂ ಸಿಗುತ್ತದೆ ಎನ್ನುತ್ತಾರೆ ತಾಯಿಯನ್ನು ಶಾಂತ ಮಾತೆ ಕೂಡ ಎನ್ನುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ತರಲು ಆಕೆಯ ಆರಾಧನೆ ಸಹಾಯ ಮಾಡುತ್ತದೆ ತಾಯಿಗೆ ಅಭಿಷೇಕ ಮಾಡಿದರೆ ಸಾಲ ಕಷ್ಟಗಳು ಮತ್ತು ದುಃಖಗಳಿಂದ ಮುಕ್ತರಾಗುತ್ತೇವೆ ಮತ್ತು ಜೀವನದಲ್ಲಿ ಏನಾದರೂ ಉತ್ತಮವಾಗಲು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಬಹಳ ಅನುಕೂಲವಾಗುತ್ತದೆ ಎನ್ನುತ್ತಾರೆ ತಿಳಿದವರು ಸಿದ್ದಿದಾತ್ರಿ ದೇವಿಯ ಮೂಲಸ್ಥಾನವು ವಾರಣಾಸಿ ಹಾಗೂ ಬಹಳಷ್ಟು ಉತ್ತರ ಭಾರತದ ಕ್ಷೇತ್ರಗಳಲ್ಲಿವೆ ಇದು ಪ್ರತಿಷ್ಠಿತವಾಗಿವೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಪ್ರತಿ ವರ್ಷ ನವರಾತ್ರಿಯಲ್ಲಿ ವಿಶೇಷ ಪೂಜೆಗಳನ್ನು ಹಬ್ಬಗಳನ್ನು ಆಚರಿಸುತ್ತಾರೆ ವಿಶೇಷವಾಗಿ ದೇವಿಗೆ ತಮ್ಮ ಅರ್ಪಣಾ ಮನೋಭಾವದೊಂದಿಗೆ ಭಕ್ತರು ಪೂಜಿಸುತ್ತಾರೆ ಮತ್ತು ಫಲಾಫಲಗಳನ್ನು ಪಡೆಯುತ್ತಾರೆ ಆತ್ಮೀಯರೇ ಮಿತ್ರರೇ ದೇವಿ ಸಿದ್ಧಿದಾತ್ರಿ ಆರಾಧನೆಯು ನಿಮ್ಮ ಜೀವನದಲ್ಲಿ ಶ್ರದ್ಧೆ ಶಕ್ತಿ ಮತ್ತು ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ದುರ್ಗಾದೇವಿಯ ಅವತಾರಗಳೆಲ್ಲ ಇಷ್ಟು ಶಕ್ತಿಯುತವಾಗಿದ್ದು ಅವುಗಳೆಲ್ಲವನ್ನೂ ನೀವು ನವರಾತ್ರಿಯಲ್ಲಿ ಪೂಜಿಸಬಹುದು ಈ ಪೂಜೆಯು ನಿಮ್ಮ ಸಂಪೂರ್ಣ ಜೀವನವನ್ನು ಹೊಸ ರೀತಿಯಲ್ಲಿ ಧನ್ಯತಾಭಾವದಿಂದ ರೂಪಿಸುವ ಶಕ್ತಿ ಹೊಂದಿದೆ ಬಂಧುಗಳೇ ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇದು ನಿಮ್ಮ ನೆಚ್ಚಿನ ಐಶ್ವರ್ಯ ಮೀಡಿಯಾ ಕ್ರಿಯೇಷನ್ಸ್ ಕೊಡುಗೆ ನಿಮ್ಮೆಲ್ಲರಿಗೂ ಜಗನ್ ಮಾತೃಕೆಯರು ಸನ್ಮಂಗಳವನ್ನು ನೀಡಲಿ ಧನ್ಯವಾದಗಳು